ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಕ್ಯಾರೆಟ್ ಹಲ್ವಾ ತುಂಬ ಸಲ ತಯಾರಿಸಿರ್ತೀರಾ ಮನೆಯಲ್ಲಿ. ಈ ರೀತಿ ರುಚಿಯಾದ ಹಲ್ವಾನ ತಯಾರಿಸಿತಿಂದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ರುಚಿಯಾಗಿರುವಂತಹ ಒಂದು ಈಸಿಯಾಗಿರುವಂತಹ ಕ್ಯಾರೆಟ್ ಹಲ್ವಾ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಸೊ ಈಗ ಒಂದು ಕುಕ್ಕರ್ ತಗೊಂಡಿದ್ದೀನಿ. ಸೊ ಈ ಕುಕ್ಕರ್ಗೆ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಈಗ ನಾನು ತುರಿದಿರುವಂತಹ ಕ್ಯಾರೆಟನ್ನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಸುಮಾರು ಇಲ್ಲಿ 1/2 ಕೆಜಿಯಷ್ಟು ಕ್ಯಾರೆಟ್ನ ನಾನು ತುರಿದಿಟ್ಕೊಂಡಿದ್ದೀನಿ. ಸೊ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಉಪಯೋಗಿಸ್ಬೋದು, ಅಥವಾ ಕಮ್ಮಿ ನಾವು ಹಲ್ವಾ ತಯಾರಿಸ್ಕೊಳ್ತೀವಿ ಅಂದರೆ ಕಮ್ಮಿ ಕೂಡ ಮಾಡ್ಕೋಬೋದು. ಸೊ ಸುಮಾರು ಟೈಪಲ್ಲಿ ಹಲ್ವಾ ಮಾಡುವಂತಹ ವಿಧಾನವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲಲ್ಲಿದೆ, ಚೆಕ್ ಮಾಡಿ ಫ್ರೆಂಡ್ಸ್. ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ಹಾಕಿರ್ತೀನಿ, ಮತ್ತು ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ. ಓಕೆ, ಸೊ ಈಗ ಕ್ಯಾರೆಟನ್ನು ಈ ರೀತಿಯಾಗಿ ತುರಿದು ಸಣ್ಣಗೆ ತುರಿದು ನಾನು ಇಟ್ಕೊಂಡಿದ್ದೀನಿ. ಸೊ ಈಗ ತುಪ್ಪ ಬಿಸಿಯಾಗಿದೆ, ಇವಾಗ ಈ ಕ್ಯಾರೆಟ್ ತುರಿದಿರುವಂತಹ ಕ್ಯಾರೆಟನ್ನು ನಾವು ಹಾಕ್ಕೊಳ್ಳೋಣ. ನೀವು ಯಾವಾಗ ಬೇಕೋ ಆಗ ಈ ಒಂದು ಸ್ವೀಟನ್ನು ತಯಾರಿಸ್ಕೋಬೋದು. ಸಂಜೆ ಹೊತ್ತು ಬೇಕು ಅಂತ ಅಂದರೂ ಕೂಡ ದಿಢೀರಾಗಿ ಮಾಡ್ಕೊಳ್ಳುವಂಥದ್ದು, ಅಥವಾ ಯಾರಾದರೂ ದಿಢೀರಾಗಿ ಮನೆಗೆ ಬಂದಾಗ ತಯಾರಿಸುವಂಥ ಒಂದು ರುಚಿಯಾದ ಸ್ವೀಟ್ ರೆಸಿಪಿ. ಖಂಡಿತವಾಗ್ಲೂ ತಯಾರಿಸಿ, ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಓಕೆ, ಈಗ ತುರಿದು ಹಾಕಿರುವಂತಹ ಕ್ಯಾರೆಟನ್ನು ಒಂದ್ಸಲ ನಾವು ತುಪ್ಪದಲ್ಲಿ ಚೆನ್ನಾಗಿ 1 ನಿಮಿಷದವರೆಗೂ ಇದನ್ನು ಹೀಗೆ ನಾವು ಮಿಕ್ಸ್ ಮಾಡ್ತಾ ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು. ನೋಡ್ಬೋದು ನೀವು. ಸೊ ಹೀಗೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ನಮಗೆ ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲಿ ತುಪ್ಪ ಹಾಕಿದ್ದೀವಿ, ಬಿಟ್ಟರೆ ಮತ್ತೆ ಏನೂ ಹಾಕಿಲ್ಲ ಕ್ಯಾರೆಟನ್ನು ಬಿಟ್ಟು. ಈಗ ನೋಡಿ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ನೋಡ್ತಾ ಇರಬೇಕು, ತಳಗೀಳ ಹಿಡಿಬಾರ್ದು, ಆವಾಗ ಟೇಸ್ಟು ಹೊರಟೋಗ್ಬಿಡುತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ನಾವು ಇದನ್ನು 1 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ನಾವು ಅದನ್ನು ನಂತರ ಇವಾಗ ಇದಕ್ಕೆ 1/5 ಟೇಬಲ್ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಟೋಟಲಾಗಿ 1/4 ಕಪ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ ಇಲ್ಲಿ. ನೋಡಿ, ಹಾಲು ಜಾಸ್ತಿ ಉಪಯೋಗಿಸ್ತಾ ಇಲ್ಲ ನಾನು, ಇಷ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ಹೀಗೆ ಹಾಕಿದ ನಂತರ ಇದರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ನಾವು ಇದಕ್ಕೆ 1 ವಿಶಲ್ ಇದನ್ನು ಮಾಡಿಸ್ಕೊಳ್ಳೋಣ, ಸಾಕಾಗುತ್ತೆ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಸಾರಿ. ಸೊ ಒಂದು ಪ್ಯಾನಿಗೆ ಈಗ ತುಪ್ಪನ ಹಾಕ್ಕೊಳ್ಳೋಣ ನಾವು. ನಾನು ತುಪ್ಪದಲ್ಲೇ ಈಗ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರಿದು ಇಟ್ಕೊಳ್ತೀನಿ. ನೀವು ಅಕಸ್ಮಾತ್ ತುಪ್ಪ ಇಲ್ಲ ಅನ್ನೋದಾದರೆ ದಾಲ್ಡ ಕೂಡ ಉಪಯೋಗಿಸ್ಬೋದು, ಅಥವಾ ನೀವು ಅಡುಗೆ ಎಣ್ಣೆ ಕೂಡ ಉಪಯೋಗಿಸ್ಬೋದು. ತುಪ್ಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಆ ಟೇಸ್ಟಲ್ಲಿ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಬಂದರೂ ಪರವಾಗಿಲ್ಲ ಅನ್ನೋದಾದರೆ ನೀವು ಸ್ವಲ್ಪ ಮನೆ ಅಡುಗೆ ಎಣ್ಣೆ ಇರುತ್ತಲ್ಲ, ಸೊ ಅದನ್ನೇ ಉಪಯೋಗಿಸ್ಬೋದು ಫ್ರೆಂಡ್ಸ್. ಈಗ ನಾನು ಗೋಡಂಬಿ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಸ್ವಲ್ಪನೇ ನಾನು ತಯಾರಿಸ್ತಾ ಇರೋದು, ಸೊ ಹಾಗಾಗಿ ನಾನು ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡಿದ್ದೀನಿ. ನೀವು ಬೇಕು ಅಂತ ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಉಪಯೋಗಿಸಿ ನೀವು ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ನಾನು ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೇಕು ಅಂದರೆ ಬಾದಾಮ್ ಕೂಡ ನೀವು ಹಾಕ್ಕೊಳ್ಬೋದು, ಬಾದಾಮ್ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇವಾಗ ಫ್ರೈ ಆಗಿರುವಂತಹ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಒಂದೊಂದಾಗಿ ಸಪ್ರೇಟಾಗಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನು ನನ್ನ ಚಾನಲಲ್ಲಿ ಸುಮಾರು ಸ್ವೀಟ್ ರೆಸಿಪಿನ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ನಿಮ್ಗೆ ಯಾವುದಾದ್ರೂ ಹೊಸ ಒಂದು ಸ್ವೀಟ್ ರೆಸಿಪಿಗಳು ಅಥವಾ ಸ್ನ್ಯಾಕ್ಸ್ ರೆಸಿಪಿ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ಯಾವುದಾದ್ರೂ ಬೇಕು ಅಂದರೂ ತಪ್ಪದೇ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುವಂತಹ ವೀಡಿಯೋಗಳನ್ನು ನಾನು ಶೇರ್ ಮಾಡ್ತೀನಿ. ಓಕೆ, ಈಗ ಆಗಿರುವಂತಹ ಒಂದು ಫ್ರೈಯನ್ನು ನಾನು ಗೋಡಂಬಿ ಅಂತ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋತಾ ಇರಬೇಕು ನಾವು. ನಂತರ ಈಗ ಅದೇ ಒಂದು ಬಾಣಲೆಗೆ ನೋಡಿ, ನಾನು ಇದನ್ನು ನಾವು 1 ವಿಶಲ್ ಮಾಡಿಸ್ಕೊಂಡಿದ್ವಲ್ಲ ಕ್ಯಾರೆಟು, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ವಿಶಲ್ ಅಷ್ಟೇ ನಾನು ಮಾಡಿಸಿರೋದು. ಈಗ ಕ್ಯಾರೆಟನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾರೆಟ್ ಹಲ್ವಾ ತುಂಬಾ ಟೇಸ್ಟಿಯಾಗಿರುತ್ತೆ, ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಖಂಡಿತವಾಗ್ಲೂ ಮಕ್ಕಳು ಕ್ಯಾರೆಟನ್ನು ಹಾಗೆ ಹಸಿ ತಿನ್ನಲ್ಲ ಅಂದರೆ ಖಂಡಿತ ನೀವು ಈ ರೀತಿ ಹಲ್ವಾನ ತಯಾರಿಸಿ ಕೊಡಿ. ತುಂಬಾ ಈಸಿಯಾಗಿ ತಯಾರಿಸ್ಬೋದು, ತುಂಬ ಟೇಸ್ಟಿ ಇರುತ್ತೆ, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನಂತರ ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಸಕ್ಕರೆಯನ್ನು ಉಪಯೋಗಿಸ್ಬೋದು.
ಅಥವಾ ಸಕ್ಕರೆ ಬದಲು ನಮಗೆ ಬೆಲ್ಲ ಉಪಯೋಗಿಸ್ತೀವಿ ಅಂದರೆ ಖಂಡಿತ ಬೆಲ್ಲ ಕೂಡ ಉಪಯೋಗಿಸ್ಬೋದು ಫ್ರೆಂಡ್ಸ್. ಓಕೆ, ನಾನು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಹಾಕಿದ ನಂತರ ಈಗ ಈ ರೀತಿ ಸ್ವಲ್ಪ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ, ಯಾಕೆಂದರೆ ಬಿಸಿ ಇದ್ದಾಗ ನಾವು ಸಕ್ಕರೆ ಹಾಕಿದ್ರೆ ಕರಗುತ್ತಲ್ವ, ಆಗ ಅದು ಸ್ವಲ್ಪ ತೆಳ್ಳಗಾಗುತ್ತೆ. ಏನೂ ತೊಂದರೆ ಇಲ್ಲ, ಹಲ್ವ ಕೆಟ್ಟೋಗಿದೆ ಅಂತ ಹೆದರ್ಕೊಳ್ಳೇಬೇಡಿ. ಈಗ ಅದನ್ನು ನಾವು ಸ್ವಲ್ಪ ಗಟ್ಟಿಯಾಗೋ ಹಾಗೆ ನಾವು ಅದನ್ನು ಮಿಕ್ಸ್ ಮಾಡ್ತಾ ಬೇಯಿಸ್ಕೋಬೇಕು. ಸೊ ನೋಡಿ, ಈಗ ಕರೆಕ್ಟಾಗಿ ಆಗಿದೆ. ಒಂದು 5 ನಿಮಿಷ ನಾವು ಹಾಗೆ ಬೇಯಿಸ್ಕೊಂಡು ನಂತರ ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ನೀವು ಖಂಡಿತವಾಗ್ಲೂ ಕ್ಯಾರೆಟ್ ಹಲ್ವಾ ತುಂಬ ಸಲ ಮನೆಯಲ್ಲಿ ತಯಾರಿಸಿರ್ತೀರ. ಈ ರೀತಿ ರುಚಿಯಾದ ಒಂದು ಹಲ್ವಾನ ತಯಾರಿಸಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಆಗುವಂಥ ಒಂದು ಕ್ಯಾರೆಟ್ ಹಲ್ವಾನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನಿಮಗೆ ಯಾರಿಗಾದರೂ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವಿಡಿಯೋಗಳನ್ನು ಶೇರ್ ಮಾಡ್ತಾ ಬನ್ನಿ. ಓಕೆ, ರುಚಿಯಾಗಿರುವಂತಹ ಒಂದು ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಮದುವೆ ಮನೆ ಶೈಲಿಯಲ್ಲೂ ಕೂಡ ನೀವು ಮನೆಯಲ್ಲಿ ತಯಾರಿಸ್ಕೋಬೋದು. ತುಂಬಾ ಈಸಿಯಾಗಿರುವಂಥ ಒಂದು ರೆಸಿಪಿ. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯೂ.